السلام عليكم ورحمة الله وبركاته. الحمد لله والصلاة والسلام على أشرف المرسلين وعلى آله وصحبه أجمعين. بندغळे سورة البقرة آرنے آيتنو ವಿವರಿಸಲಾಯಿತು. ಇದೀಗ ಏಳನೇ ಆಯತ್. ختم الله على قلوبهم وعلى سمعهم وعلى أبصارهم غشاوة ولهم عذاب عظيم. ಅವರ ಹೃದಯ ಮತ್ತು ಕಿವಿಗಳಿಗೆ ಅಲ್ಲಾಹು ಮೊಹರು ಹಾಕಿದ್ದಾನೆ. ಅವರ ಕಣ್ಣಿನಲ್ಲಿ ಪೊರೆ ಇದೆ, ಅವರಿಗೆ ಭಯಂಕರ ಶಿಕ್ಷೆ ಇದೆ. ಅಂದರೆ ಸತ್ಯವಿಶ್ವಾಸ ಇರಿಸದ ಅಥವಾ ಸತ್ಯವಾದ ಪಾಠಗಳು ತಲುಪಿಯೂ ಸಹ ಅದನ್ನು ಸ್ವೀಕರಿಸದೆ ಅಂಗೀಕರಿಸದೆ ಇದ್ದಂತಹ ಸತ್ಯ ನಿಷೇಧಿಗಳನ್ನು ಅಥವಾ ಕಾಫಿರ್ಗಳನ್ನು ಅವರು ಸ್ಪಷ್ಟವಾದ ಕುಫುರ್ನಲ್ಲಿದ್ದಾರೆ ಎಂದು ಹೇಳಿದ ಮೊದಲಿನ ಆಯತ್. ಅದನ್ನು ನಂತರ ಆ ಸತ್ಯವಿಶ್ವಾಸ ನಿಷೇಧಿಗಳಿಗೆ ಕುಫುರ್ ಉಳ್ಳವರಿಗೆ ಏನೆಲ್ಲ ಆಗಿದೆ ಎಂಬುದನ್ನು ಸಹ ಒಂದು ಉದಾಹರಣೆಗಳ ಮೂಲಕ ಅಲ್ಲಾಹು ತಾಲ ವಿವರಿಸ್ತಾ ಇದ್ದಾನೆ. ಕುಫ್ರನಲ್ಲಿ ಅಥವಾ ಸತ್ಯ ದಾರಿಯಲ್ಲಿ ಇರುವವರು ನಿಜವಾಗಿ ಅವರ ಹೃದಯದ ಮೇಲೆ ಮೊಹರು ಹಾಕಲಾಗಿದೆ ಅಥವಾ ಸೀಲ್ ಹಾಕಲಾಗಿದೆ. ಯಾವ ರೀತಿಯಲ್ಲೂ ಸೀಲ್ ಹಾಕಿದ ನಂತರ ಯಾವುದೇ ಒಂದನ್ನು ತೆರೆಯಲಾಗುವುದಿಲ್ಲ. ನಮ್ಮ ಸಾಮಾನ್ಯವಾಗಿ ಪೋಸ್ಟ್ ಆಗಲಿ ಮತ್ತಿತರ ಯಾವುದೇ ಸೀಲ್ ಹೊಡೆದ ಕೂಡಲೇ ಅದನ್ನು ಮತ್ತೆ ತೆರೆಯಲಿಕ್ಕಿಲ್ಲ. ಅದೇ ರೀತಿ ಸೀಲ್ ಹಾಕಲಾಗಿದೆ, ಮೊಹರು ಹಾಕಲಾಗಿದೆ. ಅಬುಸೋರಿಹಿಂ ಋಷಾವ, ಅವರ ಕಣ್ಣಿನಲ್ಲಿ ಪೊರೆ ಇದೆ ಅಥವಾ ತಡೆ ಇದೆ. ವಲಹುಂ ಅದಾಬುನ್ ಅಲೀಂ, ಅವರಿಗೆ ಭಯಾನಕವಾದ ವೇದನಾಜನಕವಾದಂತಹ ಶಿಕ್ಷೆ ಅವರಿಗೆ ಇದೆ, ಕಾದಿರಿಸಿದೆ ಎಂಬುದನ್ನು ಅಲ್ಲಾಹು ತಾಲ ಹೇಳುತ್ತಿದ್ದಾರೆ. ಅಂದರೆ ಸತ್ಯಹಾದಿ ಯಾವುದು ಎಂಬುದನ್ನು ತೋರಿಸಿಯೂ ಸಹ ಅದನ್ನು ಅಂಗೀಕರಿಸದೆ ಅವರ ಇಷ್ಟಕ್ಕೆ ಅವರು ನಡೆದ ಕಾರಣದಿಂದ ಅವರನ್ನು ಖಂಡಿಸುತ್ತಾ, ಅವರ ಆ ಧೋರಣೆಯನ್ನು ಖಂಡಿಸುತ್ತಾ ಈ ಆಯತ್ತು ಬರುತ್ತಿದೆ. ಇಲ್ಲಿಂದ ನಂತರ ಬರುವಂತಹ 13 ಸೂಕ್ತಗಳು ಸಹ ಮುನಾಫಿಕ್ಗಳು ಅಥವಾ ಸತ್ಯ ನಿಷೇಧಿಗಳಾದ ಕಪಟಿಗಳ ಅವರನ್ನು ಸೂಚಿಸುವಂಥದ್ದಾಗಿದೆ. ಅಂದರೆ ಅವರು ಹೊರಗೆ ಮುಸಲ್ಮಾನರಂತೆ ನಟಿಸುತ್ತಾರೆ, ಆದರೆ ಆಂತರಿಕವಾಗಿ ಅವರು ಸತ್ಯ ನಿಷೇಧಿಗಳೇ ಆಗಿರ್ತಾರೆ. ಕಾರಣ ನಮಾಜ್, ರೋಜಾ, ಕಲ್ಮಾ ಹೇಳುವುದು ಅಥವಾ ಮುಸ್ಲಿಮನೆಂಬ ವಾದ ಮುಂತಾದವುಗಳು ಮಾತ್ರ ಒಬ್ಬ ಸತ್ಯವಿಶ್ವಾಸಿ ಆಗಲಿಕ್ಕೆ ಸಾಧ್ಯವಿಲ್ಲ, ಸಾಕಾಗುವುದಿಲ್ಲ. ಮನಸ್ಸಿನಲ್ಲಿ ದೃಢವಾದ ಈಮಾನ್ ಬೇಕು ಅಥವಾ ವಿಶ್ವಾಸ ಬೇಕು, ಸರಿಯಾದ ನಂಬಿಕೆ ಬೇಕು. ಇಂತಹ ಮುನಾಫಿಕ್ಗಳ ಅಥವಾ ಕಪಟಿಗಳ ಕಾಟ ಪಕ್ಕಾ ಕಾಫಿರ್ಗಳಿಗಿಂತಲೂ, ಅಸತ್ಯ ಸತ್ಯ ನಿಷೇಧಿಗಳಿಗಿಂತಲೂ ಸಹ ಅಪಾಯಕಾರಿಯಾಗಿದೆ ಎಂಬುದನ್ನು ಮುಂದಿನ 13 ಆಯತ್ಗಳಲ್ಲಿ ಮುನಾಫಿಕ್ಗಳ ಅಥವಾ ಕಪಟ ವಿಶ್ವಾಸಿಗಳ ಬಗ್ಗೆ ವಿವರಿಸುತ್ತಾ ಆಯತ್ನಲ್ಲಿ ಹೇಳಲಾಗ್ತಾ ಇದೆ. ಅದನ್ನೇ ಆಗಿದೆ ಈ ಆಯತ್ನಲ್ಲೂ ಸಹ. ಈಗ ತಾನೇ ಹೇಳಿದ್ದು, ಅವರ ಮನಸ್ಸಿನಲ್ಲಿ ಅವರಿಗೆ ಮೊಹರು ಹಾಕಲಾಗಿದಂತಹ ಒಂದು ಅವಸ್ಥೆ ಇದೆ. ಕಣ್ಣಿಗೆ ಕಂಡರೂ ಸಹ ಸ್ವೀಕರಿಸಿದಂತಹ ಅಥವಾ ಕಣ್ಣಿನಲ್ಲಿ ಪೊರೆ ಇದ್ದಂತೆ ನಟಿಸುವಂತಹ ಒಂದು ಅವಸ್ಥೆ ಅವರಿಗಿದೆ ಎಂಬುದನ್ನು ಇಲ್ಲಿ ಹೇಳಲಾಗ್ತಾ ಇದೆ. ಇನ್ಶಾ ಅಲ್ಲಾಹ್ ಮುಂದಿನ ಆಯತ್ ಮತ್ತೊಮ್ಮೆ ನೋಡೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್.